ಸರ್ಕಾರ ಈ ಥರ ಫ್ರೀ ಬೀಸ್ ಕೊಡೋದು ನನಗೆ ಬೇಜಾರಿಲ್ಲ ಅಂದ್ರೆ ಆ ಫ್ರೀ ಬೀಸ್ ಇಂದ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ನಿಟ್ಟಿನಲ್ಲಿ ಆದಷ್ಟು ಯೋಚನೆ ಮಾಡಿದ್ರು ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಬಡವ್ರ ಮಕ್ಕಳು ಹೋದರೆ ಮಿನಿಮಮ್ ಅರವತ್ತು ಸಾವಿರ ಆಗುತ್ತೆ ರೀ ಮಗುಗೆ ತಿಂಗಳ ವರ್ಷಕ್ಕೆ ಮಿನಿಮಮ್ ಅರವತ್ತು ಸಾವಿರ ಆಗುತ್ತೆ ಅಲ್ವಾ ನೀವು ತಿಂಗ್ಳಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಏನು ಲೆಕ್ಕ ಇಲ್ಲ ರೀ ಅದು ಆ ಬಿ ಜೆ ಪಿ ಅವ್ರ ಸರ್ಕಾರಕ್ಕಿಂತ ಇವು ಬೆಟರು ಬಟ್ ಸರ್ಕಾರಗಳಿಗೆ ಇದಿರಲ್ಲ ಇದರಲ್ಲಿ ಯಾವಾಗ ಜಗಳಾಡೋದು ಒಬ್ಬರ ಮೇಲೆ ಒಬ್ಬರು ಏನೇನೋ ಹೇಳೋದು ಕೆಲ್ಸಕ್ಕೆ ಬರೋದು ಹೇಳೋದು ಅವರಿಂದ ಏನು ಯಾರೂ ಜೈಲ್ಗೆ ಹೋಗಲ್ಲ ಎವ್ರಿ ಬಾಡಿ ಹೂ ಈಸ್ ಅ ಪೊಲಿಟಿಕಲ್ ಪರ್ಸನ್ ಇನ್ ಇಂಡಿಯಾ ವಾಸ್ ಅಪೋಸ್ ಟು ನರೇಂದ್ರ ಮೋದಿ ವಾಜಪೇಯಿ ಹೇಳಿದರು ರಾಜ್ ಧರ್ಮ್ ನೈ ಪಾಲನ್ ಕಿಯ ನಾ ಪಿ ಅವ್ರಿಗೆ ಹೇಳಿದೆ ನಾನು ನಾನು ಬಂದು ಮೀಡಿಯಾ ಅಡ್ವೈಸರ್ ಆಗ್ತೀನಿ ನಿಮಗೆ ಅಂತ ಒಂದಿನ ಯಾರೋ ಕರ್ಕೊಂಡಿದ್ರು ನನಗೆ ಪಿ ಆಫೀಸ್ಗೆ ಎಲ್ಲರಿಗೂ ಆಶ್ಚರ್ಯ ನಾನು ಹೋಗಿದ್ದೀನಿ ಅಂತ ಫ್ರೀ ಬೇಸ್ ಬಗ್ಗೆ ಏನು ಹೇಳ್ತೀರಿ ನೀವು ನೋಡಿ ಒಂದು ನೀವು ಸಾಲ ಸಾಲದ ಬಗ್ಗೆ ಕೇಳಿದ್ರೆ ಆ ಥರ ಅಲ್ಲ ಗ್ಯಾರಂಟಿ ಅದೇ ಹೇಳಿದ್ದು ಈ ಸರ್ಕಾರ ಅಷ್ಟೊಂದು ಸಾಲ ಹೌದು ಆ ರೀತಿಯಲ್ಲಿ ಹೇಳ್ತೀನಿ ನೀವು ಸಾಲ ಮಾಡಿ ಸಾಲವನ್ನು ಆ ದುಡ್ಡಲ್ಲಿ ಬೆಳವಣಿಗೆ ಮಾಡೋಕ್ಕಾಗಿ ಜಾಸ್ತಿ ಆದಾಯ ಬರೋ ಥರದ್ದು ಮಾಡಿ ಜನನ ಇನ್ನು ಸ್ವಲ್ಪ ಮೇಲೆ ಎತ್ತ ಎತ್ತರಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ಸಾಲ ಮಾಡೋದೇನು ತಪ್ಪಿಲ್ಲ ಮ್ಯಾನೇಜ್ ಮಾಡೋದಕ್ಕಾದರೆ ಇದು ಮಾಡರ್ನ್ ಎಕಾನಮಿಲಿ ಆಗೋದು ಅದು ಅದೇ ರೀತಿಯಲ್ಲಿ ನಿಮ್ಮ ಕೈಯಲ್ಲಿ ನಿಮ್ಮ ಬಜೆಟ್ ಜಾಸ್ತಿಯಾಗಿ ನಿಮಗೆ ಈ ಸೋಷಲ್ ಸೆಕ್ಟರಲ್ಲಿ ನಿಮಗೆ ಖರ್ಚು ಮಾಡೋದಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ನೀವು ಯಾವಾಗಲೂ ಒಂದು ಪ್ರಿನ್ಸಿಪಲ್ ಇಟ್ಕೊಂಡಿರ್ಬೇಕು ನಾನು ಅಂಥೇಳ ಮೋದಿ ಮಾಡ್ತಾ ಇರೋದು ಅದೇ ರೀ ಎಲ್ ಪಿ ಜಿ ಕೊಡೋದು ಮನೆಗೆ ನೀರು ಸಪ್ಲೈ ಮಾಡೋದು ಎಲ್ಲ ಅವೆಲ್ಲ ಫ್ರೀ ಪೀಸೆ ಹೌದೌದು ಆದರೆ ಅದು ಕ್ಯಾಪೆಕ್ಸು ಅದು ಪರ್ಮನೆಂಟ್ ಇರುತ್ತೆ ಮನೆಗೆ ಹಣ ಇದೆಯಲ್ಲ ಅದು ಏನಾಗುತ್ತೆ ಅಂತ ನಿಮ್ಮ ಕಂಟ್ರೋಲ್ ಇರಲಿಲ್ಲ ಅದು ಸ್ವಲ್ಪ ಮಟ್ಟಿಗೆ ಸೋಮಾರಿತನದ ಕೆಲಸ ಅಂತ ಅನಿಸುತ್ತೆ ಸೊ ನಾನು ಆ್ಯಕ್ಚುಲಿ ಐ ಎಮ್ ಅವರು ಸರ್ಕಾರ ಈ ಥರ ಫ್ರೀ ಬೀಸ್ ಕೊಡೋದು ನನಗೆ ಬೇಜಾರಿಲ್ಲ ಅಂದರೆ ಆ ಫ್ರೀ ಬೀಸಿಂದ ಅದು ಪರ್ಮನೆಂಟ್ ಸೊಲ್ಯೂಷನ್ ಆಗೋ ನಿಟ್ಟಿನಲ್ಲಿ ಆದಷ್ಟು ಯೋಚನೆ ಮಾಡ್ಕೊಟ್ಟು ಉದಾಹರಣೆಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿದೆ ಆಯಿತಾ ಅಲ್ಲಿ ಡಿಜಿಟಲ್ ಟೆಕ್ನಾಲಜಿನ ಬಳಸಿ ಅಲ್ಲಿ ಸಿಂಪಲ್ ಡಯಾಗ್ನೋಸ್ಟಿಕ್ಸು ನೀವು ಸಿಂಪಲ್ ಸಕ್ಕರೆ ಕಾಯಿಲೆ ಬಿ ಪಿ ಎಲ್ಲ ಚೆಕ್ ಮಾಡೋದು ಮತ್ತು ಆಟೋಮೆಟಿಕ್ ಡಯ ಡಯಾಗ್ನೋಸ್ಟಿಕ್ಸಿಂದ ಆಟೋಮೆಟಿಕ್ ಪ್ರಿಸ್ಕ್ರಿಪ್ಷನ್ನು ಅಥವಾ ಆನ್ಲೈನ್ ಯಾರೋ ಡಾಕ್ಟ್ರನ್ನ ಬಳಸ್ಕೊಂಡು ಮಾಡೋ ಥರದ್ದು ವ್ಯವಸ್ಥೆ ಮಾಡಿದ್ರೆ ಪಾಪ ಅಲ್ಲಿ ಅವರು ಯಾರೋ ಪ್ರೈವೇಟ್ ಡಾಕ್ಟರ್ ಹತ್ರ ಹೋಗಿ ಅವರು ಅಷ್ಟು ಹಣ ಖರ್ಚು ಮಾಡೋದು ನೋಡಿರಿ ಬರೀ ಶಿಕ್ಷಣ ಚಿಕಿತ್ಸೆ ಇವೆರಡರಲ್ಲೇ ನಿಮ್ಮ ಫ್ರೀ ಬೀಸ್ಗಿಂತ ಐದು ಪಟ್ಟು ವರ್ಷಕ್ಕೆ ಜಾಸ್ತಿ ಆಗಿಬಿಡ್ತೀರಿ ಖರ್ಚು ಆ್ಯಾವ್ರೇಜನ್ನು ಹೇಳ್ತಿರೋದು ಆ್ಯಾವ್ರೇಜ್ ಮನೆಗೆ ಈಗ ಒಂದು ಇಂಗ್ಲೀಷ್ ಮಾಧ್ಯಮದ ಶಾಲೆಗೆ ಬಡವ್ರ ಮಕ್ಕಳು ಹೋದರೆ ಮಿನಿಮಮ್ ಅರವತ್ತು ಸಾವಿರ ಆಗತ್ತೆ ರೀ ಮಗುಗೆ ತಿಂಗಳ ವರ್ಷಕ್ಕೆ ಮಿನಿಮಮ್ ಅರವತ್ತು ಸಾವಿರ ಆಗುತ್ತೆ ಅಲ್ವಾ ನೀವು ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಕೊಟ್ಟರೆ ಏನು ಲೆಕ್ಕ ಇಲ್ಲ ರೀ ಅದು ನೀವು ಅದಕ್ಕೆ ಅವ್ರ ಅವ್ರಿಗೆ ಕಾ ಇದು ಪರ್ಮನೆಂಟ್ ಸೊಲ್ಯೂಷನ್ ಔಷಧಿಗೂ ಎಲ್ಲರೂ ಹೋದರೆ ನೀವು ಅದಕ್ಕೆ ಅಟ್ಲೀಸ್ಟ್ ನಾನು ಹೇಳಿದ್ರಿ ಪ್ರೈಮರಿ ಸ್ಕೂಲು ಶಿಕ್ಷಣ ಮಿಕ್ಕಿದ್ದಲ್ಲ ನೀವು ಕರೆಂಟ್ ಫ್ರೀ ಬಸ್ ಫ್ರೀ ಅವೆಲ್ಲ ಮಾಡ್ಕೊಳ್ಳಿ ಆಯ್ತು ಅದೆಲ್ಲ ಒಳ್ಳೆಯದು ಮಾಡಿ ಆದರೆ ಇದಕ್ಕೆ ಅಟ್ಲೀಸ್ಟ್ ಇದು ಇದನ್ನು ನೀವು ಭದ್ರಾ ಮಾಡೋದಕ್ಕೆ ಕೆಲಸ ಮಾಡ್ಬೇಕ್ರಿ ಇದೆಲ್ಲ ಕಟ್ಟೋದು ಅದೆಲ್ಲ ಕೆಲಸ ಮೋದಿ ಮಾಡೋದೆಲ್ಲ ಕೆಲಸ ರೀ ಹೌದು ಇವರು ಇದನ್ನು ರೋಡು ಡ್ರಿಂಕಿಂಗ್ ವಾಟರ್ ಪೈಪ್ಲೈನು ಅವೆಲ್ಲ ಕೆಲಸ ರೀ ಟಾಯ್ಲೆಟ್ ಕೆಲಸ ರೀ ಅದು ನೀವು ನಿಮ್ದು ಯಾವುದು ಕೆಲಸ ಅಲ್ಲ ಕೆಲಸಗಳ ಯಾವುದು ಕೆಲಸ ಅಲ್ಲ ನೋಡಿ ಅಲ್ಲ ಫ್ರೀ ಫ್ರೀ ಟಿಕೆಟು ಫ್ರೀ ಕರೆಂಟು ಯಾವುದು ಕೆಲಸ ಅಲ್ಲ ನೀವು ಅಷ್ಟು ಎಲೆಕ್ಟ್ರಿಸಿಟಿ ಜನ್ರೇಟ್ ಮಾಡ್ತೀನಿ ಇಷ್ಟು ಇನ್ಸ್ಟಾಲ್ ಪವರ್ ಇನ್ಸ್ಟಾಲ್ ಮಾಡ್ತೀನಿ ಅಂತೇಳಿ ಆಯಿತಾ ನೀವು ಫ್ರೀ ಕೊಡೋದಕ್ಕೆ ಆವಾಗ ಮೀನಿಂಗ್ ಇದೆ ಹೌದು ಸೋಲಾರ್ ಗಿಲ್ಲರ್ ಮಾಡಿ ಇದು ಯಾರ್ದು ದೊಡ್ಡ ಇದು ಇಲ್ಲದೇ ಇದ್ರೆ ಇಲ್ಲದೇ ಇದ್ರೆ ಫ್ರೀ ಬೀಸ್ ಓಕೆ ಬಟ್ ನೀವು ಸ್ವಲ್ಪ ವೈಜ್ಞಾನಿಕವಾಗಿ ಅರ್ಥಪೂರ್ಣವಾಗಿ ಅರ್ಥ ಅಂದರೆ ಟ್ಯಾಂಜಿಬಲ್ ಅಸೆಟ್ ಕ್ರಿಯೇಷನಲ್ಲಿ ಮಾಡಬೇಕು ನೀವು ಎಕನಾಮಿಕ್ಸ್ ಅರ್ಥ ನಾನು ಹೇಳ್ತಿರೋದು ಅರ್ಥಪೂರ್ಣವಾಗಿ ಮಾಡಬೇಕು ಅಲ್ವಾ ಹೌದು ಆದರೆ ಆ ಮಾಡುವ ವ್ಯವಧಾನ ಈ ಸರ್ಕಾರಕ್ಕೆ ಇಲ್ಲ ಈ ಸರ್ಕಾರ ಅಲ್ಲ ಆ ಬಿ ಜೆ ಪಿ ಅವ್ರ ಸರ್ಕಾರಕ್ಕಿಂತ ಇವ್ರು ಬೆಟರು ಬಟ್ ಸರ್ಕಾರಗಳಿಗೆ ಇದಿರಲ್ಲ ಇದರಲ್ಲಿ ಯಾವಾಗ ಜಗಳಾಡೋದು ಒಬ್ಬರ ಮೇಲೆ ಒಬ್ಬರು ಏನೇನೋ ಹೇಳೋದು ಕೆಲಸಕ್ಕೆ ಬರೋದು ಹೇಳೋದು ಅವರಿಂದ ಏನು ಯಾರೂ ಜೈಲಿಗೆ ಹೋಗಲ್ಲ ಆಯಿತಾ ಮತ್ತೆ ಅವ್ರು ಚುನಾವಣೆಗೆ ಗೆಲ್ಲೋದಿಲ್ಲ ಇವ್ರು ಅಂದ್ಕೊಂಡಿದ್ರು ಅದಕ್ಕೆ ಚುನಾವಣೆಗೆ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ರು ಅಲ್ಲೇ ಅದು ಅದು ಅದೇ ಈ ಬಿ ಜೆ ಪಿ ಅವರ ಇದರಿದ್ದರೆ ಗೌರ್ಮೆಂಟು ಭ್ರಷ್ಟಾಚಾರ ಅದರ ಪರಿಣಾಮ ಇವರು ಗೆದ್ರು ನೀವು ಮೊದಲ ಬಾರಿಗೆ ಮೋದಿಯನ್ನು ಇಷ್ಟಪಟ್ಟ ಕ್ಷಣ ಯಾವುದು ನಾನು ಇಷ್ಟಪಟ್ಟಿದ್ದಕ್ಕಿಂತ ಮೊದಲ ಬಾರಿಗೆ ಮೋದಿ ಬಗ್ಗೆ ನಾನು ಅಯ್ಯೋ ಅಂತ ಅಂದ್ಕೊಂಡಿದ್ದೆ ಯಾವಾಗ ಅಂದರೆ ನಾನು ಹಿಂದೆ ಇನ್ನೊಂದು ಬಂದು ಎಂಟಿ ವಲ್ಲಿ ಹೇಳಿದ್ದೀನಿ ನಾನು ರಿಪೀಟ್ ಮಾಡ್ತೀನಿ ನಾನು ತಲ್ವಾರ್ಗೆ ಶೂಟಿಂಗ್ ಮಾಡ್ತಾ ಇದ್ದೆ ಡೆಲ್ಲಿ ಅದು ಅರ್ಜೆಂಟಾಗಿ ಮುಗಿಸ್ಬೇಕಿತ್ತು ಯಾಕೆಂದರೆ ಇರ್ಫಾನ್ ಖಾನ್ ಅವರು ಹಾಲಿವುಡ್ಗೆ ಹೋಗ್ಬೇಕಾಯ್ತು ಅವರು ಜುರಾಸಿಕ್ ಪಾರ್ಕಲ್ಲಿ ಶೂಟಿಂಗ್ ಮಾಡೋದಕ್ಕೆ ಅದಕ್ಕೆ ಬೇಗ ಮುಗಿಸ್ಬೇಕು ಅಂತ ಅರ್ಜೆಂಟಾಗಿ ಎರಡೇ ದಿನದ ಶೂಟಿಂಗ್ ಇತ್ತು ನಾನು ಅಲ್ಲಿ ಹೋಗಿದ್ದೆ ಆಗ ಪ್ರತಿಭಾ ಪ್ರಹ್ಲಾದ್ ಡ್ಯಾನ್ಸರ್ ಇದ್ದಾರಲ್ಲ ಅವರು ನೀ ನಮ್ಮ ಮನೆಗೆ ಬಾ ನೀನು ನನಗೆ ಶೂಟಿಂಗ್ ಇದೆಯಲ್ಲ ಮುಗಿಸ್ಕೊಂಡು ಬಾ ಇಲ್ಲ ನಾ ಹೇಳ್ದೆ ಇರೋ ಇರ್ಫಾನ್ ಅವ್ರು ಹೋಗಬೇಕು ಮುಗಿಸ್ಬೇಕು ಶೂಟಿಂಗ್ ಆಗುತ್ತೆ ಎಷ್ಟೊತ್ತು ಆದರೂ ಬಾ ನಾವು ಕಾಯ್ತೀವಿ ನಾವು ಯಾರು ಅಂದ್ರೆ ಇಲ್ಲಿ ಮಧುಕೀಶ್ವರ್ ಅವರು ಬಂದಿದ್ದಾರೆ ನಾನು ನಿನ್ನ ಅವ್ರಿಗೆ ಜೊತೆ ಪರಿಚಯ ಅವ್ರ ಪರಿಚಯ ಮಾಡಿ ಮಾಡಿಸ್ಬೇಕು ನಿನಗೆ ಬಾ ಅಂದ್ರೆ ನಾವು ಮುಗಿಸ್ಕೊಂಡು ಹತ್ತುವರೆ ಅಷ್ಟೊತ್ತಿಗೆ ಅವ್ರ ಮನೆಗೆ ಹೋದೆ ಅಲ್ಲಿ ಮಾಡಿ ಮೇಲೆ ಅದ್ವಿ ಅವ್ರು ಕೂತಿದ್ರು ಕಾಯ್ತಾಯಿದ್ರು ಸರಿನ ತಡ ಆಯಿತು ನನಗೆ ಶೂಟಿಂಗ್ ಇತ್ತು ಅಂತ ಆಮೇಲೆ ಅವ್ರು ಹೇಳಿದ್ರು ನೋಡಿ ಇವರು ಅವರು ಒಂಬತ್ತು ಗಂಟೆ ಕಾಲ ಮೋದಿ ಅವರ ಇಂಟರ್ವ್ಯೂ ಮಾಡಿದರು ಅವರು ಮತ್ತು ನಾನು ಹೇಳಿದ್ದೀನಿ ನೀನು ತುಂಬ ಒಳ್ಳೆಯ ಎಡಿಟರು ಅಂದರೆ ಎಡಿಟ್ ಆಪ್ರೇಟರ್ ಅನ್ನೋದು ಹೇಗೆ ಸೇರಿಸಿ ಕಟ್ಟೋದು ಒಂದು ಸ್ಟ್ರಕ್ಚರ್ ಕಟ್ಟೋದಕ್ಕೆ ನೀನು ತುಂಬ ಚೆನ್ನಾಗಿ ಮಾಡ್ತೀಯ ಅಂತ ಹೇಳಿದೆ ಅದಕ್ಕೆ ನೀನು ಮಾಡಿಕೊಡ್ತೀಯ ಅಂತ ಕೇಳಿದ್ರು ನಾನು ಮೋದಿ ಇದು ಅವರು ಗೋಧ್ರ ಆದ ನಂತರದ ಹತ್ಯಾಕಾಂಡದಲ್ಲಿ ಅವರು ಶಾಮೀಲಾಗಿದ್ದರು ನಾನು ನಾನು ಅವ್ರು ಕಂಡು ಇಷ್ಟ ಇಲ್ಲ ನನಗೆ ನಾನು ಮಾಡೋದಿಲ್ಲ ಅಂತಂದೆ ಇದು ಎರಡು ಸಾವಿರದ ಹದಿಮೂರು ಪ್ರಾರಂಭ ಅಥವಾ ಮಧ್ಯ ಯಾವಾಗ ಆ ಥರ ನಾನು ಮಾಡಲ್ಲ ಅಂದ್ಬಿಟ್ಟೆ ಅವರು ಸ್ವಲ್ಪ ಹೊತ್ತು ನನ್ನ ಜೊತೆ ಒಂದು ಒನ್ ಅವರ್ ನನ್ನ ಜೊತೆ ಆರ್ಗ್ಯೂ ಮಾಡಿದ್ರು ಅವರು ಆಮೇಲೆ ನನಗೆ ಹೇಳಿದರು ಏನಾದರೆ ನಾನು ಬಿಟ್ಬಿಡ್ತೀನಿ ನಾನು ಬಿಟ್ಬಿಡೋಣ ಅಂತ ಇದ್ದೇನೆ ಎನಿವೇ ಮಾಡೋಲ್ಲ ಅಂತಿದ್ಯಾ ಅಂದರೆ ನನಗೇನು ಅನಿಸುತ್ತೆ ನೀವು ಮಾತಾಡೋ ರೀತಿಯಲ್ಲಿ ನೀನು ತುಂಬ ಪ್ರಾಮಾಣಿಕ ವ್ಯಕ್ತಿ ಅಂತ ನನಗನ್ಸುತ್ತೆ ನಿನ್ನ ಅಭಿಪ್ರಾಯ ನಾನು ನಾವು ಒಪ್ಪೋದಿಲ್ಲ ಆದರೆ ಅದಕ್ಕೆ ನಾನು ಹೇಳ್ತೀನಿ ಈಗ ನಾವೆಲ್ಲ ತಪ್ಪು ಮಾಡ್ತೀವಿ ಅಂದರೆ ನಾವೇನೋ ನಂಬಿರ್ತೀವಿ ಹಂಗೆ ಇಲ್ಲದೇ ಇರ್ಬೋದು ಸೊ ನೀನು ನಾನು ನಿನಗೆ ಆರ್ಟಿಕಲ್ಸ್ ಇದರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಕಳಿಸ್ತೀನಿ ನಾನು ಇನ್ನು ಓದ್ಬಿಟ್ಟು ಅವ್ರದ್ದು ತಪ್ಪಾಗಿದೆ ಅಂತ ನಿನಗನ್ಸಿದ್ರೆ ನೀನು ನನಗೆ ಹೇಳು ನಾನು ಬಿಟ್ಬಿಡ್ತೀನಿ ಆದರೆ ನಾನು ಈಗ ಪ್ರಾಮಾಣಿಕ ಅಂತ ಅದಕ್ಕೆ ಹೇಳ್ತಿದ್ದೀನಿ ಆದರೆ ನಿನಗೆ ನೀನು ಮಾಡಿದ ತಪ್ಪು ಅಂತ ನಿನಗನ್ಸಿದ್ರೆ ನೀನು ಬಹಿರಂಗವಾಗಿ ಅದನ್ನ ಒಪ್ಕೋಬೇಕು ಓಹ್ ಅಂತಂದ್ರೆ ಇದು ಭಾಳ ದೊಡ್ಡ ಚಾಲೆಂಜ್ ಅವ್ರಿಗೆ ನಾನು ಹೇಳಿದೆ ಅದೇನು ಅದೇನು ನೋಡಿ ಇವರು ಗೋರ ಅಲ್ಲಿ ಕಾದಂಬರಿಯಲ್ಲಿ ಟೆಗೋರ್ ಅವ್ರ ಒಂದು ಅವ್ರ ತಂದೆದೇ ತಂದೆ ಮೇಲೆ ಅವಲಂಬಿಸಿದ ಪಾತ್ರ ಅಂದಿದ್ದೆ ಪರೇಶ್ ಬಾಬು ಅಂತ ಅವರು ಅವರ ಅವರ ಹಳೆಯ ಆಗುವನು ಒಬ್ಬ ಇರ್ತಾನೆ ಬ್ರಹ್ಮ ಸಮಾಜದನು ಅವರು ಅವರು ಇವ್ರಿಗೆ ಬೈತಾರೆ ಮಗಳಿಗೆ ಲವ್ ಮ್ಯಾರೇಜ್ ಮಾಡೋಕ್ಕೆ ಬಿಡ್ತಾಯಿರ್ತಾರೆ ಅವರು ಹಿಂದೂ ಜೊತೆ ಮದುವೆ ಆಗಿ ಇರ್ತಾರೆ ಬ್ರಹ್ಮ ಸಮಾಜ ಅವರು ಟೆಗೋರ್ ಫ್ಯಾಮಿಲಿ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ಅವನು ಅಳೆಯ ಹೆದರ್ಸ್ತಾನೆ ಅದಕ್ಕೆ ಅವ್ರು ಹೇಳ್ತಾನೆ ಹರೇನ್ ಬಾಬು ತಪ್ಪು ಮಾಡುವುದಕ್ಕೆ ಹೆದರುತ್ತೇನೆ ಪಶ್ಚಾತ್ತಾಪ ಪಡೋದಕ್ಕೆ ಹೆದರಲಿಲ್ಲ ಅಂತ ಹೇಳ್ತಾನೆ ನೋಡಿ ನಾನು ಅದು ಹಂಗೆ ಹಂಗೆ ಯೋಚನೆ ಮಾಡಿದೆ ನಾನು ತಪ್ಪು ಮಾಡಿದರೆ ಏನು ತಪ್ಪು ಅಂತ ಹೇಳೋಣ ತಪ್ಪು ಮಾಡೋದು ತಪ್ಪು ಮಾಡೋದಕ್ಕೆ ಹೆದರಬೇಕು ನಾನು ಹೇಳಿದೆ ನಾನು ಹಳೆ ಪತ್ರಕರ್ತ ನೀವೇನು ಕೊಡಬೇಕಾ ಏನೋ ನನಗೆ ರಿಸರ್ಚ್ ಹಿಂಗೆ ಮಾಡೋಕ್ಕೆ ಬರುತ್ತೆ ಅಂದ್ಬಿಟ್ಟು ನಾನು ನೀವು ಕರೆಕ್ಟ್ ಹುಡುಕಿದ್ರೆ ನಿಮಗೆ ಇಂಟರ್ನೆಟಲ್ಲಿ ತುಂಬ ಮಾಹಿತಿ ಸಿಗುತ್ತೆ ಅಂದರೆ ಇವಾಗ ನೋಡಿ ಯಾವುದೋ ಕೋರ್ಟ್ ಜಜ್ಮೆಂಟ್ ಕಾಪಿ ಕೇಳ್ತೀನಿ ಅಂತ ಇಟ್ಕೊಳ್ಳಿ ಹಾಂ ನಿಮಗೆ ಸಿಗುತ್ತೆ ನಿಮಗೆ ನೀವು ಕೂತ್ಕೊಂಡು ಪೇಷಂಟಾಗಿ ಓದಬೇಕು ಅದರಲ್ಲಿ ಅಕ್ಯೂಸೇಷನ್ ಏನು ರೀಸನಿಂಗ್ ಏನು ರಿಸಲ್ಟ್ ಏನು ಎಲ್ಲ ಇರ್ತದೆ ಅದರಲ್ಲಿ ಆ ಥರ ಏನೇನೋ ಪೇಪರ್ಸ್ ತರಿಸ್ಕೊಂಡು ನಾನು ಒಂದು ಎರಡು ತಿಂಗಳು ಓದಿದೆ ನಾನು ನನಗೆ ನೀವು ನನಗೊಂದು ಥರ ಇತ್ತು ಅವಾಗ ಕೆಲವೆಲ್ಲ ಏನು ರೀ ಶಾಕ್ ಆಗುತ್ತೆ ಅದು ಅವರು ಅವ್ರು ಆದ ತಕ್ಷಣ ಸಿ ಅವ್ರು ಆಗ್ತಾನೆ ಅವರು ಸಿ ಎಮ್ ಆಗಿದ್ರು ಅವ್ರಿಗೆ ಏನು ಪೊಲಿಟಿಕಲ್ ಎಕ್ಸ್ಪೀರಿಯೆನ್ಸ್ ಇರಲ್ಲ ಹಾರ್ಡ್ಲಿ ಟು ಹಾರ್ಡ್ಲಿ ಟೂ ಮಂತ್ಸ್ ಅವರು ಸಿ ಎಮ್ ಆವಾಗ ಟು ತ್ರೀ ಮಂತ್ಸ್ ಅಷ್ಟು ಏನೂ ಗೊತ್ತಿರಲಿಲ್ಲ ಅವ್ರಿಗೆ ಅವ್ರನ್ನ ಅವ್ರಿಗೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಅವ್ರಿಗೆ ಗೊತ್ತಿರಲಿ ಹಿಂಗೆ ಅವ್ರಿಗೆ ಪ್ರೊಫೆಷ್ನಲ್ ಪೊಲಿಟಿಕಲ್ ಎಕ್ಸ್ಪೀರಿಯೆನ್ಸೇ ಇರಲಿಲ್ಲ ಅವ್ರಿಗೆ ಅವ್ರು ಅದಕ್ಕೆ ಫ್ಯಾಕ್ಸ್ ಕಳಿಸ್ತಾರೆ ಜಾರ್ಜ್ ಫರ್ನಾಂಡಿಸ್ ಡಿಫೆನ್ಸ್ ಮಿನಿಸ್ಟರು ಹಿಂಗೆ ಆಗ್ಬಿಟ್ಟಿದೆ ಇದರಿಂದ ತೊಂದರೆ ಆಗ್ಬೋದು ನಂಗೆ ಭಯ ಆಗ್ತಾಯಿದೆ ಅಂತ ವಿತಿನ್ ಅವರ್ಸ್ ಆಫ್ ದ ಟ್ರೈನ್ ಇದು ಅವ್ರು ಕಳಿಸ್ತಾರೆ ಫ್ಯಾಕ್ಸ್ ಅವ್ನು ಜಾರ್ಜ್ ಫರ್ನಾಂಡಿಸ್ಗೆ ರಿಪ್ಲೈ ಮಾಡೋದಿಲ್ಲ ಮಹಾರಾಷ್ಟ್ರ ಗೌರ್ಮೆಂಟ್ನ ಕೇಳ್ಕೊಳ್ತಾರೆ ನಿಮ್ಮ ಕಡೆಯಿಂದ ನೀವು ಪೊಲೀಸ್ ಫೋರ್ಸಸ್ನ ಕಳಿಸಿ ಆರ್ಮ್ಡ್ ಫೋರ್ಸಸ್ನ ಕಳಿಸಿ ಅವ್ರಿಗೆ ಗೊತ್ತಿರುತ್ತೆ ಇದನ್ನು ರೈಟ್ ಎಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಅಂತ ಪ್ಲೀಸ್ ನಂಗೆ ಹೆಲ್ಪ್ ಮಾಡಿ ಅಂತ ಆಗ ಶಿವಸೇನಾ ಬಿಜೆಪಿ ಬಿ ಜೆ ಅಲ್ಲಿ ಕಂಬೈನ್ ಗೌರ್ಮೆಂಟ್ ಯಾರುತ್ತಲ್ಲಿ ನನಗೆ ನೆನಪಿಲ್ಲ ಈಗ ಹೌದು ಅವರು ಯಾರು ಕಳಿಸಲ್ಲ ಓಕೆ ಸೊ ಅವ್ರಿಗೆ ಏನಾರು ಮಾಡ್ಕೊಳ್ಳಿ ಅಂತ ಹೇಳೋಂಗಿದ್ರು ಇದನ್ನೆಲ್ಲ ಯಾಕ್ರಿ ಮಾಡ್ತಿದ್ರು ಉದಾಹರಣೆಗೆ ನಾನು ಅಂದ್ಕೊಂಡೆ ಇವ್ರ ಮೇಲೆ ಗ್ಯಾಂಗ್ ಅಪ್ ಆಗೇ ಮಾಡಿದ್ದಾರೆ ಅಂತ ಆಮೇಲೆ ನಂತರ ನಡೆದಿದ್ದು ಸುಪ್ರೀಂ ಕೋರ್ಟಲ್ಲಿ ಡಿಬೇಟು ಹೇಗೆ ಮಧ್ಯೆ ಸ್ಟಾಪ್ ಮಾಡಿ ಇನ್ನೊಂದು ಎನ್ಕ್ವೈರಿ ತಿರ್ಗಾ ರೀಸ್ಟಾರ್ಟ್ ಮಾಡೋದು ಎಲ್ಲ ಮಾಡ್ತಾರೆ ಮತ್ತು ಇವರೆಲ್ಲ ಯಾರ್ಯಾರು ಕೇಸ್ ಹಾಕ್ತಾರಲ್ಲ ಅವ್ರ ಮೇಲೆ ಕೇಸ್ ಹಾಕಿದಾರಲ್ಲ ಅವರೆಲ್ಲ ಹೇಗೆ ಒಂದೇ ಗ್ಯಾಂಗ್ ಆಗಿದ್ರು ಅದರದ್ದೊಂದು ಸಪ್ರೇಟ್ ಕೋರ್ಟ್ ಕೋರ್ಟ್ ಕೇಸ್ ಇದೆ ಅದೇನಾಗತ್ತೆ ಅವ್ರ ಕಂಪ್ಯೂಟ್ರ್ ಹ್ಯಾಕ್ ಆಗಿಬಿಡುತ್ತೆ ಅವ್ರ ಗ್ಯಾಂಗಲ್ಲಿ ಅವ್ರ ಹೆಸರುಗಳೆಲ್ಲ ಹೇಳಲ್ಲ ಅಂದರೆ ನಿಮ್ಗೆ ಗೊತ್ತು ಅವ್ರ ಹೆಸರುಗಳು ಆಯಿತಾ ಅವ್ರು ಅವ್ರಲ್ಲೇ ಈಗ ಕಷ್ಟದಲ್ಲಿದ್ದಾರೆ ಅವ್ರಲ್ಲ ಅವ್ರು ಅವ್ರದ್ದವ್ರ ಅವರೆಲ್ಲರು ಇಬ್ಬರದ್ರಲ್ಲಿ ನಾನು ವಿಟ್ನೆಸ್ ಆಗಿದ್ದೆ ಅಂತೆಲ್ಲ ಹೇಳ್ತಾರೆ ಒಬ್ಬರದ್ದು ಹತ್ಯೆ ಆಗುತ್ತೆ ಹೌದು ಹರೇನ್ ಪಾಂಡೆ ಅದು ಹತ್ಯೆ ಆಗಿಬಿಡುತ್ತೆ ಇನ್ನೊಬ್ಬರು ಜೈಲಿಗೆ ಹೋದರು ಸಂಜೀವ್ ಭಟ್ ಅವರು ಅವ್ರದ್ದು ಅವ್ರ ಡ್ರೈವರ್ ಕೊಟ್ಟಿದ್ದ ತೀರ್ಪು ಫೋನ್ ರೆಕಾರ್ಡ್ಸು ಅವ್ರ ಅದು ಅಲ್ಲಿದ್ದೆ ಅಂತ ಹೇಳಿದಾಗ ಅವ್ರು ಬೇರೆ ಎಲ್ಲಿದ್ದರು ಮತ್ತು ಇವ್ರದ್ದು ಕಂಪ್ಯೂಟರ್ ಹ್ಯಾಕ್ ಆದಾಗ ಇವನ್ನೆಲ್ಲ ಕೋಆರ್ಡಿನೇಟ್ ಮಾಡ್ಕೊಂಡು ನಾಲ್ಕು ಜನ ಹೇಗೆ ಕೋರ್ಟಲ್ಲಿ ಮಾತಾಡಬೇಕು ಅಂತ ಅವರು ಅದನ್ನು ಅವರು ಡಿಫೆನ್ಸ್ ಸೈಡಿಂದ ಪ್ರೆಸೆಂಟ್ ಮಾಡ್ತಾರೆ ಇವರು ಅದಕ್ಕೆ ಇವರು ಲೆಫ್ಟ್ ಲಿಬ್ರಲ್ಸಲ್ಲೇನು ಹೇಳ್ತಾರೆ ಕಂಪ್ಯೂಟ್ರ್ ಹಾಕಿ ಹ್ಯಾಕ್ ಮಾಡಿದ ಕೇಸ್ ಹಾಕಬೇಕು ಅಂತ ಆ್ಯಕ್ಚುಲಿ ಅದು ಬಿ ಪಿ ಸಿಂಗ್ ಒಂದು ಸರ್ತಿ ಹೇಳಿದರು ಒಬ್ಬ ಟ್ರಾಫಿಕ್ ಪೊಲೀಸು ಓಡಿ ಕಳ್ಳನ್ನು ಹಿಡ್ದಾಗ ಸ್ಪೀಡಿಂಗ್ ಅಲ್ಲ ಇದು ಬೈಕಲ್ಲಿ ಫಾಸ್ಟೋಗಿ ಕಳ್ಳನ ಹಿಡ್ದು ಹಿಡ್ದ ಅಂತ ಸ್ಪೀಡಿಂಗಿಗೆ ಅವನಿಗೆ ಚಾರ್ಜ್ ಮಾ ಕೇಸ್ ಹಾಕಿದ್ರು ಆ ಥರ ಇದೆ ಅಂತ ಅವ್ರು ಹೇಳಿದರು ಅವರು ಅದು ಅದು ಅಂದರೆ ಅಮಿತ್ ಶಾ ಇದ್ದರು ಅವ್ರು ಹ್ಯಾಕ್ ಮಾಡಿಸಿರ್ಬೋದು ಅಥವಾ ಆ ಥರದ್ದೆಲ್ಲ ಇದೆ ಅವ್ರಿಗೆ ಅನ್ನೊಂದು ಪರ್ಸನ್ಸ್ನ ಆಯಿತು ಅಂದರೆ ಹೆಂಗಿರಬೇಕು ನೋಡಿ ಗೊತ್ತಿಲ್ಲ ಮಾಡಿದರೆ ಸದ್ಯ ಓಕೆ ಸೊ ನಾನು ಅನ್ಕೊಂಡೆ ಇದು ಇದೆಲ್ಲ ಆಗಿದೆಯಲ್ಲ ಇದು ದೊಡ್ಡ ಪಿತೂರಿ ಇತ್ತು ಅವ್ರ ವಿರುದ್ಧ ಅಂತ ನಂಗೆ ಅನಿಸ್ತು ಇಲ್ಲದಿದ್ರೆ ನೋಡಿ ಇದನ್ನು ವಿಚಾರ ಮಾಡಿ ನೀವು ಓಕೆ ನೀವು ಪೊ ನೀವು ನೀವು ಜರ್ನಲಿಸ್ಟು ನಾನು ಜರ್ನಲ್ ಪೊಲಿಟಿಕಲ್ ರಿಪೋರ್ಟಿಂಗ್ ಮಾಡಿದ್ದೀರ ನಾನು ಮಾಡಿದ್ದೀನಿ ಇದನ್ನು ಯೋಚನೆ ಮಾಡಿ ಟೂ ತೌಸಂಡ್ ಫೋರು ಯು ಪಿ ಎ ಸರ್ಕಾರ ಫಸ್ಟ್ ಟ್ವೆಂಟಿ ನೈನ್ ಪಾರ್ಟೀಸ್ ಇನ್ ಕೊಲೇಷನ್ ಟ್ವೆಂಟಿ ನೈನ್ ಪಾರ್ಟೀಸ್ ಕಮ್ಯುನಿಸ್ಟು ಸೇರ್ಕೊಂಡಿದ್ದರು ಮಾಯಾವತಿ ಇರಲಿಲ್ಲ ಅನ್ಸತ್ತೆ ಹೌದು ಅವರೊಂದು ಹೊರಗಡೆ ಇದ್ದರು ಅಖಿಲೇಶ್ ಅವರು ಇರಲಿಲ್ಲ ಇವರು ಮುಲಾಯಂ ಅವ್ರು ಇರಲಿಲ್ಲ ಅನ್ಸುತ್ತೆ ಆ ಥರ ಒಂದು ಇಬ್ಬರು ಮೂರು ಇರಲಿಲ್ಲ ಅಷ್ಟು ಜನ ಇದ್ದರು ಎರಡು ಸಾವಿರದ ಎರಡರಲ್ಲಾಗಿದ್ದು ಇದು ಗೋದ್ರೆ ಇನ್ಸಿಡೆಂಟು ಐದು ವರ್ಷ ಪವರಲ್ಲಿದ್ದರು ಟೂ ತೌಸಂಡ್ ಫೋರ್ ಟು ಟೂ ತೌಸಂಡ್ ನೈನ್ ಆಯಿತಾ ಹಿಂದೆ ಇವರ ಕಾಲದಲ್ಲಿ ಅಪಾಯಿಂಟ್ ಮಾಡಿದ್ದು ಸುಪ್ರೀಂ ಕೋರ್ಟ್ ಜಡ್ಜಸ್ ಇದ್ರು ಅದನ್ನು ಸೂಚ್ಯವಾಗಿ ಅಷ್ಟೇ ಗೊತ್ತಾಯ್ತು ಹ್ಮ್ ಪಾರ್ಲಿಮೆಂಟ್ ನಿಮ್ಮ ಕೈಲಿದೆ ಇತ್ತು ಆಯ್ತಾ ಎವಿಡೆನ್ಸ್ ಇದೆ ಅಂತಿದ್ರೆ ಹೌದು ಆಯ್ತಾ ಪಾರ್ಲಿಮೆಂಟ್ ಕಾನೂನು ಮಾಡಬಹುದಾಗಿತ್ತು ಪಾರ್ಲಿಮೆಂಟ್ ಎನ್ ಎನ್ಕ್ವೈರಿ ಮಾಡ್ಬೋದಾಗಿತ್ತು ಪಾರ್ಲಿಮೆಂಟ್ ಇರೋ ಕಾನೂನನ್ನ ಬಳಸ್ಕೊಂಡು ಮ ನರೇಂದ್ರ ಮೋದಿ ಮತ್ತೆ ಚುನಾವಣೆ ಚುನಾವಣೆಗೆ ಬರ ಬರಕ್ಕೆ ಸಾಧ್ಯನೇ ಇಲ್ಲ ಕೆಳಗಿಳಿಸ್ಬಿಟ್ಟು ಇರ್ಬೋದಾಗಿತ್ತು ಕೆ ಆ ಕೇಸ್ ನಡಿಬೇಕಾದ್ರೆ ಸುಪ್ರೀಂ ಕೋರ್ಟಿಂದ ಹೆಲ್ಪ್ ತೊಗೋಬೋದಾಗಿತ್ತು ಓಕೆ ಅದು ಆಗಲಿಲ್ಲ ಟೂ ತೌಸಂಡ್ ನೈನ್ ಎಲೆಕ್ಷನ್ ಆಯಿತು ಕಮ್ಯುನಿಸ್ಟ್ ಬಿಟ್ಟು ಹೊಟ್ಟದ್ರು ಬೇರೆಯವರು ಎಲ್ಲ ಒಳಗೆ ಬಂದರು ಎವ್ರಿ ಬಾಡಿ ಹೂ ಈಸ್ ಅ ಪೊಲಿಟಿಕಲ್ ಪರ್ಸನ್ ಇನ್ ಇಂಡಿಯಾ ವಾಸ್ ಅಪೋಸ್ಟ್ ನರೇಂದ್ರ ಮೋದಿ ವಾಜಪೇಯಿ ಹೇಳಿದರು ರಾಜ್ ಧರ್ಮ್ ನಯಿ ಪಾಲನ್ ಕಿಯ ಅಂತ ಹೇಳಿದರು ಓಕೆ ಇಷ್ಟೆಲ್ಲ ಇದ್ದು ಅಪ್ ಎಲ್ಲ ಥರದ ಅವರು ಇದ್ದು ಲೆಫ್ಟು ನಿಮ್ಮ ಜೊತೆ ಸೇರಿ ಎಲ್ಲ ಆಗಿ ಒಂದು ಎನ್ಕ್ವೈರಿ ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಸ್ಟಾಪ್ ಆಗಿ ಇನ್ನೊಂದು ಸುಪ್ರೀಂ ಕೋರ್ಟ್ ಮಾನಿಟರ್ಡ್ ಎನ್ಕ್ವೈರಿ ಆಯಿತು ಅದನ್ನೂ ತೀರ್ಪು ಕೊಡೋಕ್ಕೆ ಆಗಿಲ್ಲ ಅಂತಂದರೆ ಯಾವ ಆಧಾರದ ಮೇಲೆ ನೀವು ಸಾಮಾನ್ಯ ಜನಕ್ಕೆ ನೀವು ದಾಟ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ ಇವರು ಶಾಮೀಲಾಗಿದ್ದರು ಅಂತ ಹಾಂ ನೀವು ಯೋಚನೆ ಮಾಡಿ ಇದರಲ್ಲಿ ಕಾಮನ್ ಸೆನ್ಸ್ ಇದೆಯಾ ನ್ಯಾಯ ಧರ್ಮ ಎಲ್ಲ ಬೇರೆ ಬಿಡಿ ಕಾಮನ್ ಸೆನ್ಸ್ ಇದೆಯಾ ಇದರಲ್ಲಿ ಅದಕ್ಕೆ ನಾವು ಆವಾಗ ಫಸ್ಟು ಸ್ವಲ್ಪ ಆ ಕಡೆ ತಿರುಗಿದ್ದು ಆಮೇಲೆ ಅವ್ರು ಮಾತಾಡೋದೆಲ್ಲ ಕೇಳಿದೆ ಒಂದು ಅವಾಗೆಲ್ಲ ಟಿ ವಿಯಲ್ಲಿ ಅವರು ಕ್ಯಾಂಪೇನ್ ಶುರು ಮಾಡಿದರು ಫಸ್ಟು ಕ್ಯಾಂಪೇನ್ ಕೋಆರ್ಡಿನೇಟರ್ ಚೀಫ್ ಏನೋ ಮಾಡಿದ್ರು ಅವರಿಗೆ ಹೌದು ಹೌದು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಮಾಡಿರಲಿಲ್ಲ ಅವಾಗೇನೆ ಓಡ ಮಾತ್ರ ಶುರು ಮಾಡಿದ್ರು ಅವ್ರು ಮಾತಾಡೋದಿಲ್ಲ ಕೇಳ್ತಾ ಇದ್ದೆ ಸ್ವಲ್ಪ ಹೈ ಪಿಚ್ಚಲ್ಲಿ ಮಾತಾಡ್ತಾರೆ ಅಂತೆಲ್ಲ ನಂಗೆ ಇರಿಟೇಷನ್ ಇತ್ತು ಆದರೆ ಒಂದು ಭಾಷಣದಲ್ಲೂ ಜಾತಿನ ಮೆನ್ಷನ್ ಮಾಡ್ತಿರಲಿಲ್ಲ ಅವರು ಒಡಕನ್ನು ಮೆನ್ಷನ್ ಮಾಡ್ತಾ ಇರಲಿಲ್ಲ ಮತ್ತು ಹಿಂದುತ್ವ ಅನ್ನೋ ಪದ ಬಳಸ್ತಾ ಇರಲಿಲ್ಲ ನಾನು ಅಂದ್ಕೊಂಡು ಈ ವ್ಯಕ್ತಿ ಸರಿಗಿದ್ದಾನೆ ಅಂತ ಆವಾಗ ಆಮೇಲೆ ಟೂ ತೌಸಂಡ್ ತರ್ಟೀನ್ ಕಡೆ ಹೊತ್ತಿಗೆ ನಾನು ಅವ್ರಿಗೆ ಫೇಸ್ಬುಕ್ಕಲ್ಲಿ ಅವ್ರಿಗೆ ಕ್ಯಾಂಪೇನ್ ಮಾಡೋಕ್ಕೆ ಶುರು ಮಾಡಿದೆ ನಾನು ಬಿ ಜೆ ಪಿ ಅವ್ರಿಗೆ ಹೇಳಿದೆ ನಾನು ನಾನು ಬಂದು ಮೀಡಿಯಾ ಅಡ್ವೈಸರ್ ಆಗ್ತೀನಿ ನಿಮಗೆ ಅಂತ ಒಂದು ದಿನ ಯಾರೋ ಕರ್ಕೊಂಡಿದ್ರು ನನಗೆ ಬಿ ಜೆ ಪಿ ಆಫೀಸ್ಗೆ ಹೊಸ ಬಿಲ್ಡಿಂಗ್ ಮಾಡ್ಕೊಂಡಿದ್ರು ಅವರು ಆ ಅಲ್ಲಿ ಮಲ್ಲೇಶ್ವರ ಅದೇ ಫಸ್ಟ್ ಟೈಮ್ ನಾ ಹೋಗಿದ್ದಲ್ಲಿ ಅಲ್ಲಿ ಎಲ್ಲರಿಗೂ ಆಶ್ಚರ್ಯ ಅಲ್ಲಿ ಹೋಗಿದ್ದೀನಿ ಅಂತ ಆಮೇಲೆ ನಾನು ಅವ್ರಿಗೆ ಒಂದು ಕ್ಯಾಂಪೇನ್ ಐಡಿಯಾ ಎಲ್ಲ ಕೊಟ್ಟೆ ಅವರೆಲ್ಲ ಕೇಳಿ ಅವರು ಗಾಬರಿ ಆಗಿಬಿಟ್ರಲ್ಲ ಅಲ್ಲಿ ಮಾತು ಕೇಳಿಸ್ತೀಲ್ಲ ಅವ್ರಿಗೆ ಎಲ್ಲ ಸುಮ್ಮನೆ ಬೇರೆಗಾಗ್ಲ ನೋಡ್ತಾ ಇದ್ರು ನೆಳ್ದೆ ನೋಡ್ರಿ ಕಿರಾಣ ಗರಾನ ಫೌಂಡರು ಉಸ್ತಾದ್ ಕರೀಂ ಖಾನ್ ಅವರು ಧಾರವಾಡಕ್ಕೆ ಬಂದು ಅಲ್ಲಿ ಬಸವ ಅವರೇ ಅವರು ಇದು ಇದಾರ್ದೋ ಮನೇಲಿದ್ದರು ಅವರು ಅವ್ರ ಎಂಪ್ಲಾಯಿ ಒಬ್ಬ ಇದ್ದ ಅವ್ರ ಎಂಪ್ಲಾಯಿ ಮಗ ಬಸವರಾಜ ರಾಜ್ಗುರು ಅವನು ಇವ್ರ ಚೀಸನ್ನ ಒಂದು ಹಮ್ಮ ಮಾಡ್ತಾ ಅವನು ಯಾರೇ ಹುಡುಗ ಯಾರು ಅವನು ಅಂತ ಕೇಳ್ತಾರೆ ಇವ್ರು ಹೇಳ್ತಾರೆ ಇದು ಅವನಿಗೆ ನಿಮ್ಮ ನಿಮ್ಮ ಹಾಡು ತುಂಬ ಇಷ್ಟ ಅಂತ ಹಂಗೆ ಒಬ್ಬ ಅಂದ್ಬಿಟ್ಟು ಅವನಿಗೆ ಕಲಿಸ್ಕೊಟ್ರು ಹಾಗೆ ಬಸವರಾಜ ರಾಜಗುರು ಹಾಡೋಕ್ಕೆ ಶುರು ಮಾಡಿದ್ದು ಉಸ್ತಾದ್ ಖಾನ್ ಕೈಲಿ ಶಿಷ್ಯ ಆಗಿ ಉಸ್ತಾದ್ ಕರೀಂಖಾನ್ ಕರ್ನಾಟಕದ ರಾಗಗಳನ್ನ ತಗೊಂಡು ಅವರು ಹೊಸ ಘರ ಘರಾನವನ್ನು ಮಾಡಿದ್ರು ಕಿರಾಣ ಘರಾನ ಅಂತ ಅದರ ಅಡಿ ಗಂಗೋಬಾಯಿ ಹನಗಲ್ಲು ಭೀಮ್ಸೇನ್ ಜೋಶಿ ಸವಾಯಿ ಗಂಧರ್ವ ಎಲ್ಲ ಬಂದಿದ್ದು ಇದು ಕರ್ನಾಟಕ ಕೊಟ್ಟ ಇದು ಕೊಡುಗೆ ಸು ಕೋಮು ಸೌಹಾರ್ದತೆಗೆ ಇದಕ್ಕಿಂತ ದೊಡ್ಡದು ಏನಿರ್ಬೇಕ್ರೆ ಇಲ್ಲಿ ಮೈಸೂರು ಮಹಾರಾಜರು ಅವ್ರನ್ನ ಕರೆಸಿ ನಮ್ಮಲ್ಲಿ ಎರಡು ಭಾರತದಲ್ಲಿ ಬೇರೆ ಎಲ್ಲೂ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಕರ್ನಾಟಕ ಮತ್ತು ಹಿಂದೂಸ್ತಾನಿ ಎರಡು ಈ ಥರ ದೊಡ್ಡದಾಗಿ ಬೆಳೆದಿದ್ದು ಇದನ್ನೆಲ್ಲ ನಮ್ಮ ಕ್ಯಾಂಪೇನಲ್ಲಿ ಹಾಕೊಂಡು ಅಂದೆ ಅವರು ಅಷ್ಟೇ ಒಂದು ಫಾರ್ಟಿ ಅವರ್ಸ್ ಅಷ್ಟೇ ಕಲೆಕ್ಷನ್ ಅವರು ಆಮೇಲೆ ಬಿಡಲಿಲ್ಲ ನಾನು ಇಂಡಿಪೆಂಡೆಂಟಾಗಿ ಮಾಡಿಕೊಂಡಿದ್ದೆ ಆಮೇಲೆ ನಾನೇನು ಹೊರ್ಗಾಕ್ಲಿಲ್ಲ ಅಂದ್ರೆ ಅವರು ಒಳಗಡೆ ಹಂಗೆ ಹೆಂಗೆ ಅಂದ್ಕೊಂಡರು ಸಹ ಪೈ ಒಂದು ಸಹಸ ಬೇಡ ಅಂತ ಸತ್ತ ಅವರು ಅವ್ರು ಸ್ಪಷ್ಟ ಇದ್ರು ಅವರು ಮುಸ್ಲಿಮ್ನ ಇನ್ಕ್ಲೂಡ್ ಮಾಡೋ ಪ್ರಶ್ನೆನೇ ಇರಲಿಲ್ಲ ಅವರು ಇದರಲ್ಲಿ ಬಟ್ ಬಟ್ ಐ ಥಿಂಕ್ ಮೋದಿ ಅವರು ಇವ್ರಿಗಿಂತ ಕರ್ನಾಟಕ ಬಿ ಜೆ ಪಿಗಿಂತ ಮೋದಿ ಲಿಬರಲ್ ಇದ್ದಾರೆ ಮುಸ್ಲಿಮ್ಸ್ ಬಗ್ಗೆ ಹೌದು ಸೊ ಇಷ್ಟೆಲ್ಲ ಆಯಿತು ಇಲ್ಲಿವರೆಗೆ ನನಗೆ ನಿಮ್ಮ ಬಿಡುವ ಇತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ನೀವು ಬಹಳ ಏನೋ ಯಾವುದೇ ರೀತಿಯ ಒತ್ತಡದಲ್ಲಿ ಇಲ್ದೇ ನನ್ನೊಟ್ಟಿಗೆ ಒಂದಿಷ್ಟು ಹರಟಿದ್ರಿ ಮಾತಾಡಿದಿರಿ ನಿಮ್ಮೊಟ್ಟಿಗೆ ಮಾತಾಡೋದು ಅಂದರೆ ಬಹಳ ಸಂತೋಷ ನನಗೆ ಯಾಕೆಂದರೆ ನಿಮ್ಮಲ್ಲಿ ಯಾವುದೇ ಕನ್ಫ್ಯೂಷನ್ ಇಲ್ಲ ನೇರ ಇದ್ದೀರಿ ಮತ್ತು ಅಷ್ಟೇ ನಿಷ್ಠವಾಗಿದ್ದೀರಿ ನನಗೆ ನನಗೂ ಮಾತಾಡೋ ನಿಮ್ಮ ಮಾತಾಡುವ ಉತ್ಸಾಹ ಇತ್ತು ಯಾಕೆಂದರೆ ನಿಮ್ಮ ಮಾತನ್ನು ಕೇಳಿದ್ದೀನಿ ನಾನು ಮತ್ತು ಈಗ ಈಗಿನ ವಾತಾವರಣದಲ್ಲಿ ಸಾಹಿತ್ಯ ರಾಜಕಾರಣ ಮತ್ತು ರಾಜ್ಯ ರಾಷ್ಟ್ರ ಇದರ ಬಗ್ಗೆ ಇದು ಸರಿಯಾದ ಮಾ ಮಾಹಿತಿ ಇರೋದು ಕಾಳಜಿ ಇರೋದು ಅದು ಈಗಿನ ಪತ್ರಿಕೋದ್ಯಮದಲ್ಲಿ ಅಪರೂಪ ಅನಿಸುತ್ತೆ ನನಗೆ ಅದಕ್ಕೆ ಯಾರತ್ರ ಯಾರು ಮುಂದೇನಾದರೂ ಈ ಥರ ಈ ಗೊಂದಲಮಯ ಒಂದು ಸಮಾಜದಲ್ಲಿ ಎಷ್ಟು ಬೇಗ ಬದಲಾವಣೆಗಳಾಗ್ತಾ ಇರುವ ಭಾರತದಲ್ಲಿ ತಕ್ಷಣಕ್ಕೆ ಇದು ಸರಿ ಅಂತ ಹೇಳೋದು ಕಷ್ಟ ಇದೆ ಆದರೆ ಸಮಯ ಉರುಳ್ತನೇ ಇರುತ್ತೆ ಪ್ರತಿಯೊಂದು ಘಟ್ಟದಲ್ಲೂ ಏನಾದರೂ ಕರ್ಮದಲ್ಲಿ ತೊಡಗಲೇಬೇಕಲ್ಲ ಏನಾರು ಮಾಡಲೇಬೇಕು ನಾವು ಮಾಡ್ತಿರೋದು ಸರಿ ಇದೆಯೋ ಇದೆಯೋ ಇಲ್ಲೂ ಗೊತ್ತಿಲ್ಲದೆ ಕೆಲಸ ಮಾಡೋ ಥರದ್ದು ಅಗತ್ಯ ಬರುತ್ತೆ ಅನಂತಮೂರ್ತಿ ಒಂದು ಕಾದಂಬರಿಯಲ್ಲಿ ಪಾತ್ರ ಕೃಷ್ಣಪ್ಪ ಗೌಡ ಹೇಳ್ಕೊಳ್ತಾನೆ ಕೃಷ್ಣ ಹಾಂ ಹೇಳ್ಕೊಳ್ತಾನೆ ಆ ಥರದ್ದು ಆ ಥರದ್ದು ಅಗತ್ಯ ಇರುತ್ತೆ ನಮಗೆ ನಮಗೆ ತೋಡ್ ತೋಡ್ಕೊ ಹಾಂ ಅವಸ್ಥೆಯಲ್ಲಿ ತೋಡ್ಕೊಳ್ಳುವ ಒಂದು ಒಂದು ಅನಿವಾರ್ಯತೆ ನಮ್ಮಲ್ಲಿ ಇರುತ್ತೆ ಅಥವಾ ತುಡಿತಾ ಇರುತ್ತೆ ನಮಗೆ ಅದರಲ್ಲಿ ನಿಮ್ಮ ಜೊತೆ ಮಾತಾಡಿದ್ರಿಂದ ಸ್ವಲ್ಪ ಮಟ್ಟಿಗೆ ಸಮಾಧಾನ ಹಾಂ ನೀವು ಹೇಳ್ತಿದ್ದೀರಿ ಇನ್ನೊಂದಿಷ್ಟು ಮಾತಾಡಬೇಕು ಅಂತ ನೀವು ದಯವಿಟ್ಟು ಬಿಡು ಬಿಡುವು ಮಾಡಿಕೊಂಡು ನೀವು ಹೇಳಿ ಯಾವಾಗ ಆಯಿತು ಇನ್ನೊಂದ್ಸತಿ ಸ್ವಲ್ಪ ನನಗೆ ಒಂದು ಚೋರು ಸುದೀರ್ಘವಾಗಿ ಮಾತಾಡೋ ಅವಕಾಶ ಕೊಡಿ ಒಂದಿಷ್ಟು ನಿಮ್ಮೊಟ್ಟಿಗೆ ಮಾತಾಡ್ತಾ ಯಾಕೆಂತಂದರೆ ನೀವು ಪಾತ್ರಗಳನ್ನು ಕೂಡ ಅಷ್ಟೇ ನಾನು ಎಷ್ಟೋ ಸಾರಿ ನಂಗೆ ಅನಿಸೋದು ಯಾಕೆ ಪ್ರಕಾಶ್ ಬೆಳವಾಡಿ ಅವರು ಕನ್ನಡದಲ್ಲಿ ಈ ಥರದ ಪಾತ್ರಗಳನ್ನು ಮಾಡ್ತಾರೆ ಅಂತ ಅನಿಸ್ತದೆ ನಂಗೆ ಎಷ್ಟೋ ಸರಿ ಯಾಕಂದರೆ ನೀವು ಬೇರೆ ಬೇರೆ ಭಾಷೆಯಲ್ಲಿ ಮಾಡುತ್ತಾ ಇದ್ದಂಥ ಪಾತ್ರಗಳನ್ನು ನಾನು ತುಂಬ ನೋಡಿದ್ದೇನೆ ಮತ್ತು ನೀವು ಯಾವತ್ತೂ ಅಭಿನಯಿಸುವುದಿಲ್ಲ ನನಗೆ ನನ್ನ ದೃಷ್ಟಿಯಲ್ಲಿ ಆ ಪಾತ್ರದ ಸಹಜತೆಗೆ ಅನುಗುಣವಾಗಿ ನೀವು ಅಲ್ಲಿ ಇರ್ತೀರಿ ಅಂದರೆ ಅದನ್ನ ಬಿಹೇವಿಯರಲ್ಲಿ ಆ್ಯಕ್ಟಿಂಗ್ ಅಂತ ಕರಿತೀನಿ ನಾನು ಅಂದರೆ ನೀವು ಪ ನೀವು ಕರೆಕ್ಟ್ ನೀವು ಕ್ಯಾರೆಕ್ಟರ್ ಕ್ಯಾರೆಕ್ಟರ್ನ ನೀವು ಸರಿಯಾಗಿ ಮಾಡಿಕೊಂಡ್ರೆ ಹೌದು ನೀವೇನು ಮಾಡಬೇಕಾಗಿಲ್ಲ ಮಿಕ್ಕಿದು ಕ್ಯಾರೆಕ್ಟರ್ ಮಾಡುತ್ತೆ ಅಂತ ಅಂದರೆ ನನಗೆ ನೀವು ನಿಮ್ಮ ಅಕ್ಷಯ್ ಕುಮಾರ್ ಸಿನಿಮಾದ ಏರ್ ಲಿಫ್ಟ್ ಅಲ್ಲಿ ಅಲ್ಲಿ ಅದು ಎಷ್ಟು ಇರಿಟೇಟ್ ಆಗತ್ತ ಆಗ್ತದೆ ನಿಮ್ಮ ಪಾತ್ರ ಅದು ಓ ಬೈ ಗಾ ಅಷ್ಟ್ರ ಮಟ್ಟಿಗೆ ಅಲ್ಲಿ ಇರಿಟೇಟ್ ಆಗ್ತಾ ಇರ್ತದ ಅದ್ರ ಪರಿಣಾಮ ನೀವು ನೋಡೋರ್ ಮೇಲೆ ಎಲ್ತ ಆ ಅನುಸಂಧಾನ ನೋಡಿ ಈಗಲೂ ರೋಮಾಂಚನ ಆಗ್ತದೆ ಆ ತರದ ಪಾತ್ರಗಳನ್ನ ನೀವು ಮಾಡುವವರು ಇಲ್ಲಿ ಬಂದು ಎಲ್ಲೋ ಆಟ ಕೊಟ್ಟು ಈ ಥರದ್ದು ಹಾಗಾಗಿ ಇಂಥ ಪ್ರಶ್ನೆಗಳೆಲ್ಲ ತುಂಬ ಇದೆ ನನ್ನ ಹತ್ರ ಅದು ಒಂದಿಷ್ಟು ನಿಮ್ಮೆದುರು ಇಡಬೇಕು ಅದಕ್ಕೊಂದು ಮತ್ತೊಂದು ಸರಿ ಅವಕಾಶ ಮಾಡೋಣ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು